ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2024 ಮೇಷ ರಾಶಿಯವರ ವೃತ್ತಿ ಜೀವನ, ಆರ್ಥಿಕ, ಕುಟುಂಬ, ಪ್ರೀತಿ, ಆರೋಗ್ಯ ಜೀವನ ಹೇಗಿರಲಿದೆ ಎಂದು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. 2024 ಮೇಷ ರಾಶಿಯ ವೃತ್ತಿ. ಭವಿಷ್ಯ ಮೇಷ ರಾಶಿಯನ್ನು ತಮ್ಮ ರಾಶಿಚಕ್ರ ಚಿಹ್ನೆಯಾಗಿ ಹೊಂದಿರುವ ವ್ಯಕ್ತಿಗಳು ಈ ವರ್ಷ ತಮ್ಮ ವೃತ್ತಿ ಜೀವನದಲ್ಲಿ ಗಮನಾರ್ಹ ಧನಾತ್ಮಕ ಬದಲಾವಣೆಗಳನ್ನು ಅನುಭವಿಸುತ್ತಾರೆ. 10ನೇ ಮನೆಯ ಅಧಿಪತಿ ಶನಿಯು 11ನೇ ಮನೆಯಲ್ಲಿ ವರ್ಷದ ಆರಂಭದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಹಿರಿಯ ಅಧಿಕಾರಿಗಳು ಮೆಚ್ಚುತ್ತಾರೆ, ಬೆಂಬಲವನ್ನು ನೀಡುತ್ತಾರೆ. ವರ್ಷದ ಮೊದಲಾರ್ಧದಲ್ಲಿ ನೀವು ಬಡ್ತಿ ಪಡೆಯಬಹುದು ಅಥವಾ ಯಶಸ್ಸನ್ನು ಸಾಧಿಸಬಹುದು. ಮಾರ್ಚ್ನಿಂದ ಏಪ್ರಿಲ್ವರೆಗೆ ನಿಮ್ಮ ಸಂಬಳದಲ್ಲಿ ಹೆಚ್ಚಳವಾಗುವ ಸೂಚನೆಗಳಿವೆ. ನೀವು ಉದ್ಯೋಗವನ್ನು ಬದಲಾಯಿಸಲು ಬಯಸಿದರೆ ಮೇಷರಾಶಿ ಭವಿಷ್ಯ 2024 ಆಗಸ್ಟ್ ಉತ್ತಮ ತಿಂಗಳು ಎಂದು ಸೂಚಿಸುತ್ತದೆ. ಆದರೆ ಅದೇ ತಿಂಗಳಲ್ಲಿ ನಿಮ್ಮ ಪ್ರಸ್ತುತ ಕೆಲಸದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು. ಆದಾಗ್ಯೂ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳು, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಹೊರತುಪಡಿಸಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಯಶಸ್ಸನ್ನು ತರುತ್ತವೆ. ನೀವು ಬಹಳ ಸಮಯದಿಂದ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸುವ ಬಯಕೆಯನ್ನು ಸಹ ನೀವು ಹೊಂದಿರಬಹುದು ಮತ್ತು ನೀವು ಏಪ್ರಿಲ್ ಮತ್ತು ಸೆಪ್ಟೆಂಬರ್ ನಡುವೆ ಇದನ್ನು ಮಾಡಬಹುದು. ಆರಂಭದಲ್ಲಿ ನಿಮ್ಮ ಹೊಸ ವ್ಯವಹಾರವನ್ನು ನಿಮ್ಮ ಉದ್ಯೋಗದೊಂದಿಗೆ ಮುಂದುವರಿಸಲು ಮತ್ತು ಕ್ರಮೇಣ ನಿಮ್ಮ ಕೆಲಸದಿಂದ ದೂರವಿರಲು ಶಿಫಾರಸು ಮಾಡುತ್ತದೆ. ಈ ವರ್ಷ ವಿದೇಶಕ್ಕೆ ಹೋಗಲು ನಿಮಗೆ ಅನೇಕ ಅವಕಾಶಗಳಿವೆ ಮತ್ತು ನಿಮ್ಮ ಕೆಲಸದ ಸಮಯದಲ್ಲಿ ನಿಮ್ಮ ವ್ಯವಹಾರವು ಹೆಚ್ಚಾಗುತ್ತದೆ. ಮೇಷರಾಶಿಯ ಶಿಕ್ಷಣ ಭವಿಷ್ಯ. ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲಸ ಮಾಡಿದರೆ ಧನಾತ್ಮಕ ಫಲಿತಾಂಶಗಳನ್ನು ಸಾಧಿಸಲು ಉತ್ತಮ ಅವಕಾಶವಿದೆ ಎಂದು ಊಹಿಸುತ್ತದೆ. ಗುರುವು ನಿಮ್ಮ ಮೊದಲ ಮನೆಯಲ್ಲಿ ಇರುತ್ತಾನೆ ಮತ್ತು ನಿಮ್ಮ 5ನೇ ಮತ್ತು 9ನೇ ಮನೆಯ ಮೇಲೆ ಕಾಣಿಸಿಕೊಳ್ಳುತ್ತಾನೆ. ಜೊತೆಗೆ ಶನಿಯ ಮೊದಲ ಮತ್ತು 5ನೇ ಮನೆಗಳ ಮೇಲೆ ಕೇಂದ್ರೀಕರಿಸುವುದು ನಿಮ್ಮ ಬುದ್ಧಿವಂತಿಕೆಯ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಮಾಹಿತಿಯನ್ನು ಉಳಿಸಿಕೊಳ್ಳುವ ನಿಮ್ಮ ಸಾಮರ್ಥ್ಯವು ವಿಷಯಗಳನ್ನು ಮಾಸ್ಟರಿಂಗ್ ಮಾಡಲು ಮತ್ತು ಯಶಸ್ಸನ್ನು ಸಾಧಿಸಲು ಪ್ರಯೋಜನಕಾರಿಯಾಗಿದೆ. ಆದಾಗ್ಯೂ ಶನಿಯ ಅಂಶವು ನಿಮ್ಮ ಅಧ್ಯಯನದಲ್ಲಿ ಸಾಂದರ್ಭಿಕ ಅಡೆತಡೆಗಳನ್ನು ಉಂಟು ಮಾಡಬಹುದು. ಆದರೆ ನೀವು ಗಮನಹರಿಸುವ ಮೂಲಕ ಮತ್ತು ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ನಿರ್ಧರಿಸುವ ಮೂಲಕ ಅವುಗಳನ್ನು ಜಯಿಸಬಹುದು. ವರ್ಷಾಂತ್ಯದವರೆಗೆ ನಿಮ್ಮ 6ನೇ ಮನೆಯಲ್ಲಿ ಕೇತುವಿನ ಸಂಚಾರವು ಅನುಕೂಲಕರ ಸ್ಥಾನವಲ್ಲ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸತತ ಪ್ರಯತ್ನದ ನಂತರವೇ ಬರಬಹುದು. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ನಿಮ್ಮ ಯಶಸ್ಸಿನ ಸಾಧ್ಯತೆಗಳನ್ನು ಹೆಚ್ಚಿಸಲು ನಿಮ್ಮ ಪ್ರಯತ್ನಗಳನ್ನು ದ್ವಿಗುಣಗೊಳಿಸಿ. ಮೇಷರಾಶಿಯ ಆರ್ಥಿಕ ಭವಿಷ್ಯ. ಈ ರಾಶಿಯಲ್ಲಿ ಜನಿಸಿದವರು ವರ್ಷವಿಡೀ ತಮ್ಮ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಶ್ರಮಿಸಬೇಕಾಗುತ್ತದೆ ಎಂದು ಸೂಚಿಸುತ್ತದೆ. ವರ್ಷದ ಆರಂಭದಲ್ಲಿ 11ನೇ ಮನೆಯಲ್ಲಿ ಶನಿಯ ಸ್ಥಾನ ಮತ್ತು ವರ್ಷವಿಡೀ ಅದರ ಉಪಸ್ಥಿತಿಯು ನಿಮಗೆ ಸ್ಥಿರ ಆದಾಯವನ್ನು ಖಚಿತಪಡಿಸುತ್ತದೆ. ಇದು ಒಂದು ಪ್ರಮುಖ ಸನ್ನಿವೇಶವಾಗಿದೆ, ಏಕೆಂದರೆ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದರೂ ನೀವು ವಿಶ್ವಾಸಾರ್ಹ ಆದಾಯದ ಮೂಲವನ್ನು ಹೊಂದಿರುತ್ತೀರಿ. ಅದು ನಿಮಗೆ ಹೆಚ್ಚು ಅಗತ್ಯವಿರುವ ಪರಿಹಾರವನ್ನು ತರುತ್ತದೆ. ಆದಾಗ್ಯೂ ವರ್ಷದ ಅಂತ್ಯದವರೆಗೆ 12ನೇ ಮನೆಯಲ್ಲಿ ರಾಹು ಉಪಸ್ಥಿತಿಯು ನಿಮ್ಮ ಖರ್ಚುಗಳು ಗಮನಾರ್ಹವಾಗಿ ಹೆಚ್ಚಾಗಬಹುದು ಎಂದು ಸೂಚಿಸುತ್ತದೆ. ನಿಮ್ಮ ಖರ್ಚಿನ ವೇಗವನ್ನು ನೀವು ನಿಯಂತ್ರಿಸಬೇಕಾಗುತ್ತದೆ ಅಥವಾ ಅನಿಯಂತ್ರಿತ ವೆಚ್ಚಗಳಿಂದಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಹದಗೆಡಬಹುದು. ಈ ಪರಿಸ್ಥಿತಿಯಿಂದ ಹೊರಬರಲು ನೀವು ಶಿಸ್ತುಬದ್ಧ ಮತ್ತು ಕ್ಲಿಷ್ಟ ತಂತ್ರದೊಂದಿಗೆ ಬರಬೇಕಾಗುತ್ತದೆ. ವರ್ಷದ ಆರಂಭದಲ್ಲಿ ನೀವು ಹಿಂದಿನ ಹೂಡಿಕೆಗಳ ಮೇಲೆ ಉತ್ತಮ ಆದಾಯವನ್ನು ಪಡೆಯಬಹುದು. ಮೇಷರಾಶಿಯ ಕೌಟುಂಬಿಕ ಭವಿಷ್ಯ. ಮೇಷರಾಶಿಯ ವ್ಯಕ್ತಿಗಳಿಗೆ ವರ್ಷಕ್ಕೆ ಧನಾತ್ಮಕ ಆರಂಭವನ್ನು ಊಹಿಸುತ್ತದೆ. ಅವರ ಜಾತಕದಲ್ಲಿ ಗುರುವಿನ ಉಪಸ್ಥಿತಿಯು ಅವರ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಹೆಚ್ಚಿನ ಜ್ಞಾನಕ್ಕೆ ಕಾರಣವಾಗುತ್ತದೆ. ಸಂವಹನ ಕೌಶಲ್ಯಗಳು ಸುಧಾರಿಸುತ್ತವೆ ಮತ್ತು ಕುಟುಂಬದೊಳಗಿನ ಸಂಬಂಧಗಳು ಸಾಮರಸ್ಯದಿಂದ ಕೂಡಿರುತ್ತವೆ. ತಂದೆಯು ವರ್ಷದ ಆರಂಭದಲ್ಲಿ ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು, ಕುಟುಂಬಕ್ಕೆ ಸಂತೋಷವನ್ನು ತರುತ್ತದೆ. ಆದಾಗ್ಯೂ ಆಗಸ್ಟ್ ಮತ್ತು ಅಕ್ಟೋಬರ್ ನಡುವೆ ತಮ್ಮ ಒಡಹುಟ್ಟಿದವರೊಂದಿಗಿನ ಸಂಬಂಧಗಳ ಮೇಲೆ ಕೆಲವು ಋಣಾತ್ಮಕ ಪರಿಣಾಮ ಬೀರಬಹುದು. ಅಕ್ಟೋಬರ್ ಮತ್ತು ಡಿಸೆಂಬರ್ ನಡುವೆ ಮೇಷರಾಶಿಯ ಸ್ಥಳೀಯರು ಮತ್ತು ಅವರ ಪೋಷಕರು ಕೆಲವು ಸವಾಲುಗಳನ್ನು ಎದುರಿಸಬಹುದು ಮತ್ತು ಅವರ ತಾಯಿಯ ಆರೋಗ್ಯವು ಕಳವಳಕ್ಕೆ ಕಾರಣವಾಗಬಹುದು.
ಈ ತೊಂದರೆಗಳನ್ನು ನಿವಾರಿಸಲು ಮೇಷರಾಶಿಯ ವ್ಯಕ್ತಿಗಳು ತಾಳ್ಮೆಯಿಂದಿರಬೇಕು ಮತ್ತು ಪ್ರತಿ ಪರಿಸ್ಥಿತಿಯನ್ನು ಶಾಂತವಾಗಿ ನಿರ್ವಹಿಸಬೇಕು. ವರ್ಷದ ಆರಂಭದ ತಿಂಗಳುಗಳಲ್ಲಿ ಒಡಹುಟ್ಟಿದವರೊಂದಿಗಿನ ಪ್ರವಾಸವು ಅವರ ಬಂಧವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಮೇಷರಾಶಿಯ ಸ್ಥಳೀಯರು ತಮ್ಮ ತಾಯಿಯ ಕಡೆಯಿಂದ ಕೆಲವು ಸವಾಲುಗಳನ್ನು ಎದುರಿಸಬಹುದು ಮತ್ತು ಪ್ರತಿಯೊಬ್ಬರನ್ನು ಗೌರವ ಮತ್ತು ದಯೆಯಿಂದ ನಡೆಸಿಕೊಳ್ಳುವುದು ಅತ್ಯಗತ್ಯ. ಮೇಷರಾಶಿಯ ಪ್ರೇಮ ಭವಿಷ್ಯ. ಮೇಷರಾಶಿ ಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ಮುಂಬರುವ ವರ್ಷದಲ್ಲಿ ತಮ್ಮ ಪ್ರಣಯ ಸಂಬಂಧಗಳಲ್ಲಿ ಸವಾಲುಗಳನ್ನು ಎದುರಿಸುತ್ತಾರೆ ಎಂದು ಮೇಷರಾಶಿ ಭವಿಷ್ಯ 2024 ಊಹಿಸುತ್ತದೆ. ಶನಿಯು ವರ್ಷಪೂರ್ತಿ ಕುಂಭರಾಶಿಯಲ್ಲಿ ಸ್ಥಾನ ಪಡೆಯುತ್ತಾನೆ ಮತ್ತು ನಿಮ್ಮ 5ನೇ ಮನೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾನೆ. ಇದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಂಭಾವ್ಯ ಅಡೆತಡೆಗಳಿಗೆ ಕಾರಣವಾಗುತ್ತದೆ. ಆದಾಗ್ಯೂ ಈ ಗ್ರಹಗಳ ಜೋಡಣೆಯು ನಿಮ್ಮ ಸಂಬಂಧಗಳನ್ನು ಗಾಢವಾಗಿಸಲು ಸಹಾಯ ಮಾಡುತ್ತದೆ. ಗುರುವು ವರ್ಷದ ಆರಂಭದಲ್ಲಿ ನಿಮ್ಮ ರಾಶಿಚಕ್ರದ ಚಿಹ್ನೆಯಲ್ಲಿರುತ್ತಾನೆ ಮತ್ತು ನಿಮ್ಮ 5ನೇ ಮನೆಯನ್ನು ನೋಡುತ್ತಾನೆ. ಇದು ಒಂಟಿಯಾಗಿರುವವರಿಗೆ ಪ್ರೀತಿಯನ್ನು ಕಂಡುಕೊಳ್ಳುವ ಸಾಧ್ಯತೆಯನ್ನು ಒದಗಿಸುತ್ತದೆ. ವರ್ಷದ ಆರಂಭಿಕ ತಿಂಗಳುಗಳು ಸುಂದರವಾಗಿರುತ್ತದೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಪ್ರೀತಿ ಹೆಚ್ಚಾಗುತ್ತದೆ. ನೀವಿಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಮುನ್ನಡೆಸಲು ಪ್ರಯತ್ನಿಸುತ್ತೀರಿ. ಶನಿ ಮತ್ತು ಗುರುಗಳ ಸಂಯೋಜನೆಯು ಪ್ರೇಮ ವಿವಾಹದ ಸಾಧ್ಯತೆಯನ್ನು ಸೃಷ್ಟಿಸಬಹುದು. ಆದಾಗ್ಯೂ ಇದು ವರ್ಷದ ಮೊದಲಾರ್ಧದಲ್ಲಿ ಮಾತ್ರ ಸಾಧ್ಯ. ವರ್ಷದ ದ್ವಿತೀಯಾರ್ಧವು ಸಂದರ್ಭಗಳಲ್ಲಿ ಬದಲಾವಣೆಗಳನ್ನು ತರಬಹುದು. ಮೇಷರಾಶಿಯ ಮಕ್ಕಳ ಭವಿಷ್ಯ. ಮೇಷರಾಶಿ ಭವಿಷ್ಯ 2024 ಪ್ರಕಾರ ಮೇಷರಾಶಿಯ ಸ್ಥಳೀಯರು ಈ ವರ್ಷದ ಆರಂಭದಲ್ಲಿ ಮಕ್ಕಳಿಂದ ಆಶೀರ್ವದಿಸಲ್ಪಡುತ್ತಾರೆ. ಬುದ್ಧಿವಂತಿಕೆಯ ಗ್ರಹ ಗುರುವು ಮಕ್ಕಳಿಗೆ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತದೆ, ಜೊತೆಗೆ ಅವರ ಅಧ್ಯಯನದಲ್ಲಿ ಹೆಚ್ಚಿನ ಪ್ರಗತಿಯನ್ನು ನೀಡುತ್ತದೆ. ಆದರೆ ಮೇ ತಿಂಗಳ ನಂತರ ಅವರ ವಿದ್ಯಾಭ್ಯಾಸದಲ್ಲಿ ಒಂದಿಷ್ಟು ಅಡೆತಡೆಗಳು ಎದುರಾಗುವ ಸಾಧ್ಯತೆ ಇದ್ದು ಅವರ ಗೆಳೆಯರ ಬಳಗತ್ತ ಗಮನಹರಿಸುವುದು ಮುಖ್ಯ. ಮೇಷರಾಶಿ ಭವಿಷ್ಯ 2024 ಪ್ರಕಾರ ವರ್ಷದ ಮೊದಲಾರ್ಧವು ಜನವರಿಯಿಂದ ಏಪ್ರಿಲ್ ಅಂತ್ಯದವರೆಗೆ ಮಗುವನ್ನು ಹೊಂದಲು ಬಯಸುವ ದಂಪತಿಗಳಿಗೆ ಬಲವಾದ ಅವಕಾಶವನ್ನು ಒದಗಿಸುತ್ತದೆ. ಆದ್ದರಿಂದ ಅವರು ಈ ನಿಟ್ಟಿನಲ್ಲಿ ಸಂಘಟಿತ ಪ್ರಯತ್ನ ನಡೆಸಬೇಕು. ಹೆಚ್ಚುವರಿಯಾಗಿ ಮಕ್ಕಳ ವಿವಾಹವು ಈ ವರ್ಷ ಪೋಷಕರಿಗೆ ಸಂತೋಷವನ್ನು ತರುತ್ತದೆ. ಅವರು ತಮ್ಮ ಎಲ್ಲಾ ಕೆಲಸವನ್ನು ಸಾಧಿಸಿದ ಭಾವನೆಯನ್ನು ಉಂಟುಮಾಡುತ್ತದೆ. ಮೇಷರಾಶಿಯ ವೈವಾಹಿಕ ಭವಿಷ್ಯ. ವೈವಾಹಿಕ ಜೀವನದ ವಿಷಯದಲ್ಲಿ ಮೇಷರಾಶಿಯಡಿಯಲ್ಲಿ ಜನಿಸಿದವರಿಗೆ ವರ್ಷಕ್ಕೆ ಅನುಕೂಲಕರವಾದ ಆರಂಭವನ್ನು ಊಹಿಸುತ್ತದೆ. ಗ್ರಹಗಳು ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಸಂಗಾತಿಯು ವರ್ಷದ ಆರಂಭದಲ್ಲಿ ಕುಟುಂಬದ ಕಾರ್ಯಕ್ರಮಕ್ಕೆ ಹಾಜರಾಗಬಹುದು. ಅದು ಅವರ ಕುಟುಂಬಕ್ಕೆ ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ ಮತ್ತು ನಿಮ್ಮ ಸಂಬಂಧವನ್ನು ಬಲಪಡಿಸಲು ನೀವು ಭಾಗವಹಿಸಲು ಅವಕಾಶವನ್ನು ಹೊಂದಿರುತ್ತೀರಿ. ನೀವು ಮತ್ತು ನಿಮ್ಮ ಸಂಗಾತಿ ಒಟ್ಟಿಗೆ ಸಂತೋಷದ ವೈವಾಹಿಕ ಜೀವನವನ್ನು ಆನಂದಿಸುವಿರಿ. ಏಪ್ರಿಲ್ ಮತ್ತು ಜೂನ್ ನಡುವೆ ನೀವು ಕೆಲವು ಸವಾಲುಗಳನ್ನು ಎದುರಿಸಬಹುದು. ಬಲವಾದ ಗ್ರಹಗಳ ಯೋಗದಿಂದಾಗಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಹೆಚ್ಚಿನ ಉದ್ವಿಗ್ನತೆ ಮತ್ತು ಘರ್ಷಣೆಗಳು ಸಂಭವಿಸಬಹುದು. ನೀವು ಈ ಸವಾಲುಗಳನ್ನು ತಾಳ್ಮೆಯಿಂದ ನಿಭಾಯಿಸಬೇಕಾಗುತ್ತದೆ. ನೀವು ಒಂಟಿಯಾಗಿದ್ದರೆ ವರ್ಷದ ಆರಂಭಿಕ ಭಾಗವು ಮದುವೆಗೆ ಅನುಕೂಲಕರ ಸಮಯವಾಗಿದೆ. ಏಪ್ರಿಲ್ ಅಂತ್ಯದ ವೇಳೆಗೆ ಸೂಕ್ತವಾದ ಜೀವನ ಸಂಗಾತಿಯನ್ನು ಹುಡುಕುವ ಮತ್ತು ಮದುವೆಯಾಗುವ ಉತ್ತಮ ಅವಕಾಶವನ್ನು ನೀವು ಹೊಂದಿರಬಹುದು. ನಿಮ್ಮ ವೈವಾಹಿಕ ಜೀವನವನ್ನು ಬಲಪಡಿಸಲು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಪ್ರೀತಿಯನ್ನು ಹೆಚ್ಚಿಸಲು ನೀವು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ನಿಮ್ಮಿಬ್ಬರ ನಡುವೆ ಅಘೋಷಿತ ಘರ್ಷಣೆ ಇದ್ದರೂ ನೀವು ಅದನ್ನು ಜಯಿಸಲು ಪ್ರಯತ್ನಿಸುತ್ತಿರಬೇಕು ಮತ್ತು ಜೂನ್ 2024 ನಂತರ ನೀವು ನಿಮ್ಮ ಸಂಗಾತಿಯಿಂದ ಮತ್ತೆ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಪಡೆದಾಗ ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ. ಜುಲೈ ಆಗಸ್ಟ್ನಲ್ಲಿ ನೀವು ತೀರ್ಥಯಾತ್ರೆಯನ್ನು ಸಹ ಯೋಜಿಸಬಹುದು ಮತ್ತು ನಿಮ್ಮ ಸಂಗಾತಿಯ ಸಂಬಂಧಿಯಿಂದಾಗಿ ಕೆಲವು ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಬಹುದು. ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ನಡುವೆ ನಿಮ್ಮ ವೈವಾಹಿಕ ಜೀವನವು ಸಂತೋಷವನ್ನು ತರುತ್ತದೆ ಮತ್ತು ನಿಮ್ಮ ಸಂಬಂಧವು ಹೆಚ್ಚು ಗಾಢವಾಗುತ್ತದೆ. ಮೇಷರಾಶಿಯ ವಾಹನ ಮತ್ತು ಆಸ್ತಿ ಭವಿಷ್ಯ. ವರ್ಷಕ್ಕೆ ಅನುಕೂಲಕರವಾದ ಆರಂಭವನ್ನು ಊಹಿಸುತ್ತದೆ, ಆದರೆ ಉತ್ತಮ ಗುಣಮಟ್ಟದ ವಾಹನವನ್ನು ಖರೀದಿಸಲು ಇದು ಉತ್ತಮ ಸಮಯವಲ್ಲ. ಜುಲೈ ನಿಮಗೆ ಹೆಚ್ಚು ಲಾಭದಾಯಕ ತಿಂಗಳು ಎಂದು ನಿರೀಕ್ಷಿಸಲಾಗಿದೆ. ಈ ಸಮಯದಲ್ಲಿ ನೀವು ಹೊಸ ವಾಹನವನ್ನು ಖರೀದಿಸುವಲ್ಲಿ ಯಶಸ್ವಿಯಾಗಬಹುದು. ಬಿಳಿ ಅಥವಾ ಬೆಳ್ಳಿ ಬಣ್ಣದ ವಾಹನವನ್ನು ಆಯ್ಕೆ ಮಾಡುವುದರಿಂದ ಈ ವರ್ಷ ನಿಮಗೆ ಹೆಚ್ಚಿನ ಪ್ರಯೋಜನಗಳನ್ನು ತರಬಹುದು.
ಹೆಚ್ಚುವರಿಯಾಗಿ ಜುಲೈ ಅನ್ನು ಹೊರತುಪಡಿಸಿ ಫೆಬ್ರವರಿ, ಮಾರ್ಚ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಹೊಸ ವಾಹನವನ್ನು ಖರೀದಿಸಲು ನೀವು ಅದೃಷ್ಟವನ್ನು ಹೊಂದಿರಬಹುದು. ಮೇಷರಾಶಿ, ಭವಿಷ್ಯ 2024 ಪ್ರಕಾರ ಆಸ್ತಿ ಮತ್ತು ಮನೆಯನ್ನು ಸ್ವಾಧೀನಪಡಿಸಿಕೊಳ್ಳುವತ್ತ ಗಮನಹರಿಸುವುದರಿಂದ ಈ ವರ್ಷ ದೊಡ್ಡ ಆಸ್ತಿಯನ್ನು ಮಾರಾಟ ಮಾಡುವ ಸಾಧ್ಯತೆ ಇದೆ. ಮನೆ ನಿರ್ಮಿಸುವುದು ನಿಮ್ಮ ಗುರಿಯಾಗಿದ್ದರೆ ಮೇ ನಂತರ ಈ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಬಹುದು. ವರ್ಷದ ಆರಂಭದಲ್ಲಿ ಆಸ್ತಿಗೆ ಸಂಬಂಧಿಸಿದಂತೆ ಕೆಲವು ಆಲೋಚನೆಗಳು ಮತ್ತು ಚರ್ಚೆಗಳು ಇರಬಹುದು ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ನಡುವೆ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು. ಆದರೆ ದೊಡ್ಡ ಮಟ್ಟದ ಸ್ಥಿರ ಆಸ್ತಿಯನ್ನು ಪಡೆಯಲು ಜೂನ್ ಮತ್ತು ಜುಲೈ ನಡುವೆ ಮತ್ತೊಂದು ಅವಕಾಶ ಉಂಟಾಗಬಹುದು. ಮೇಷರಾಶಿಯ ವ್ಯಾಪಾರ ಭವಿಷ್ಯ. ಮೇಷರಾಶಿ, ಭವಿಷ್ಯ 2024 ಪ್ರಕಾರ ಮುಂಬರುವ ವರ್ಷದ ಪ್ರಾರಂಭವು ನಿಮ್ಮ ವ್ಯವಹಾರದಲ್ಲಿ ಹೊಸ ಎತ್ತರಕ್ಕೆ ಕಾರಣವಾಗುತ್ತದೆ. 7ನೇ ಮನೆಯಲ್ಲಿ ಗುರು ಮತ್ತು 11ನೇ ಮನೆಯಲ್ಲಿ ಶನಿಯ ಜೋಡಣೆಯು ನಿಮ್ಮ ವ್ಯವಹಾರದಲ್ಲಿ ಗಮನಾರ್ಹ ಬೆಳವಣಿಗೆಯ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ನಿಮ್ಮ ಕುಟುಂಬದ ಅನುಭವಿ ಸದಸ್ಯರಿಂದ ನೀವು ಬೆಂಬಲವನ್ನು ನಿರೀಕ್ಷಿಸಬಹುದು. ನೀವು ವ್ಯಾಪಾರ ಪಾಲುದಾರರನ್ನು ಹೊಂದಿದ್ದರೆ ಅವರು ಇತರ ಚಟುವಟಿಕೆಗಳಿಂದ ವಿಚಲಿತರಾಗಬಹುದು. ಇದು ವರ್ಷದ ಆರಂಭದಲ್ಲಿ ಸಂಭವಿಸಬಹುದು, ಆದರೆ ನೀವು ಏಕಮಾತ್ರ ಮಾಲೀಕತ್ವವನ್ನು ಹೊಂದಿದ್ದರೆ ನೀವು ಹೆಚ್ಚು ಪ್ರಯೋಜನ ಪಡೆಯಬಹುದು. ಕಾರ್ಮಿಕ ಸಂಬಂಧಿತ ಉದ್ಯೋಗಗಳು, ಒಪ್ಪಂದಗಳು, ಶಿಕ್ಷಣ ಸಂಬಂಧಿತ ವ್ಯವಹಾರಗಳು, ಲೇಖನ ಸಾಮಗ್ರಿಗಳು, ಪುಸ್ತಕಗಳು, ಸಮವಸ್ತ್ರಗಳು, ಮದುವೆ, ಈವೆಂಟ್ ಮ್ಯಾನೇಜ್ಮೆಂಟ್ ಇತ್ಯಾದಿಗಳಲ್ಲಿ ಕೆಲಸ ಮಾಡುವ ಜನರು ಈ ವರ್ಷ ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು. ಇದು ವ್ಯಾಪಾರ ವಿಸ್ತರಣೆಗೆ ಕಾರಣವಾಗುತ್ತದೆ. ನೀವು ಜನವರಿಯಲ್ಲಿ ಸ್ವಲ್ಪ ಹಣವನ್ನು ವಿವೇಚನೆಯಿಂದ ಹೂಡಿಕೆ ಮಾಡಲು ಪ್ರಯತ್ನಿಸಬಹುದು. ಅದು ನಿಮ್ಮ ವ್ಯವಹಾರದ ಬೆಳವಣಿಗೆಗೆ ಪ್ರಯೋಜನವನ್ನು ನೀಡುತ್ತದೆ. ಆದಾಗ್ಯೂ ಯಾವುದೇ ಅನೈತಿಕ ಚಟುವಟಿಕೆಗಳನ್ನು ತಪ್ಪಿಸುವುದು ಮುಖ್ಯವಾಗಿದೆ, ಏಕೆಂದರೆ ಅವು ಕಾನೂನು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಆಗಸ್ಟ್, ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ನಿಮ್ಮ ವ್ಯಾಪಾರವು ಹೆಚ್ಚು ಲಾಭದಾಯಕತೆಯನ್ನು ಅನುಭವಿಸಬಹುದು. ಹೆಚ್ಚುವರಿಯಾಗಿ ನೀವು ಮಾರ್ಚ್ ಮತ್ತು ಏಪ್ರಿಲ್ ನಡುವೆ ವಿದೇಶಿ ಸಂಪರ್ಕಗಳಿಂದ ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ಮತ್ತು ವಿದೇಶದಲ್ಲಿ ಅಥವಾ ವಿದೇಶಿ ಜನರೊಂದಿಗೆ ವ್ಯಾಪಾರ ಮಾಡುವ ಅವಕಾಶವನ್ನು ನೀವು ಹೊಂದಿರಬಹುದು. ಇದು ನಿಮ್ಮ ವ್ಯವಹಾರಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ. ಮೇಷರಾಶಿಯ ಸಂಪತ್ತು ಮತ್ತು ಲಾಭ ಭವಿಷ್ಯ. ಮೇಷರಾಶಿ, ಭವಿಷ್ಯ 2024 ಪ್ರಕಾರ ಮೇಷರಾಶಿಯ ಸ್ಥಳೀಯರು ಏರಿಳಿತಗಳನ್ನು ನಿರೀಕ್ಷಿಸಬಹುದು. 11ನೇ ಮನೆಯಲ್ಲಿ ಶನಿಯು ಸ್ಥಿರವಾದ ಆದಾಯದ ಮೂಲವನ್ನು ಒದಗಿಸಿದರೆ 12ನೇ ಮನೆಯಲ್ಲಿ ರಾಹು ವರ್ಷಾಂತ್ಯದವರೆಗೆ ನಿಮ್ಮ ಹಣಕಾಸುಗಳಲ್ಲಿ ಕ್ಷೀಣಿಸುತ್ತಲೇ ಇರುತ್ತಾನೆ. ವೆಚ್ಚಗಳ ಮೇಲೆ ಬಿಗಿಯಾದ ನಿಯಂತ್ರಣವನ್ನು ಇಟ್ಟುಕೊಳ್ಳುವುದು ಅತ್ಯಗತ್ಯ. ಈ ವರ್ಷ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ವಿವೇಕಯುತವಾಗಿಲ್ಲದಿರಬಹುದು, ಆದರೆ ನಿಮ್ಮ ಹಣಕಾಸಿನ ಮೇಲೆ ನೀವು ಸೂಕ್ಷ್ಮ ಗಮನವಿಟ್ಟಿರಬೇಕು. ಮೇ 1ರಂದು ನಿಮ್ಮ 2ನೇ ಮನೆಗೆ ಗುರುವಿನ ಪ್ರವೇಶವು ಅನುಕೂಲಕರ ಆರ್ಥಿಕ ಪರಿಸ್ಥಿತಿಗಳನ್ನು ತರುತ್ತದೆ. ಅದೃಷ್ಟದ ಮೂಲಕ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯುತ್ತದೆ ಮತ್ತು ಹಣವನ್ನು ಉಳಿಸಲು ನೀವು ಪ್ರೇರೇಪಿಸಲ್ಪಡುತ್ತೀರಿ. ಅಂತಿಮವಾಗಿ ಸುಧಾರಿತ ಆರ್ಥಿಕ ಸ್ಥಿತಿಗೆ ಕಾರಣವಾಗುತ್ತದೆ. ಮಾರ್ಚ್ 31, 2024 ಶುಕ್ರವು ನಿಮ್ಮ 12ನೇ ಮನೆಗೆ ಪ್ರವೇಶಿಸಿದಾಗ ನೀವು ಗಮನಾರ್ಹವಾದ ವೆಚ್ಚವನ್ನು ಎದುರಿಸಬಹುದು, ಆದರೆ ನೀವು ಅನುಕೂಲಕರವಾದ ಆರ್ಥಿಕ ಸೆಟಪ್ ಅನ್ನು ಹೊಂದಿರುತ್ತೀರಿ ಎಂದು ಮೇಷರಾಶಿ ಭವಿಷ್ಯ 2024 ಊಹಿಸುತ್ತದೆ. ನಿಮ್ಮ ಸೌಕರ್ಯವನ್ನು ಹೆಚ್ಚಿಸಲು ನೀವು ದೊಡ್ಡ ಉಪಕರಣವನ್ನು ಖರೀದಿಸಬಹುದು. ಅದು ನಿಮ್ಮ ಕುಟುಂಬ ಸದಸ್ಯರಿಗೆ ಸಂತೋಷ ಮತ್ತು ಅನುಕೂಲತೆಯನ್ನು ತರುತ್ತದೆ. ಈ ವರ್ಷ ಪ್ರಯಾಣಕ್ಕಾಗಿ ನೀವು ಸಾಕಷ್ಟು ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ. ಹೆಚ್ಚುವರಿಯಾಗಿ ವಿದೇಶಿ ಪ್ರಯಾಣಕ್ಕೆ ಹಲವಾರು ಅವಕಾಶಗಳಿವೆ. ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಯೋಜಿಸಿದರೆ ಜನವರಿ, ಏಪ್ರಿಲ್, ಆಗಸ್ಟ್ ಮತ್ತು ಡಿಸೆಂಬರ್ ತಿಂಗಳುಗಳು ಅನುಕೂಲಕರವಾಗಿರಬಹುದು, ಆದರೆ ಮಾರುಕಟ್ಟೆಯ ಪ್ರವೃತ್ತಿಯನ್ನು ವಿಶ್ಲೇಷಿಸುವ ಮೂಲಕ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಲು ಸಲಹೆ ನೀಡಲಾಗುತ್ತದೆ. ಈ ವರ್ಷ ಸಂಬಳ ಪಡೆಯುವ ಉದ್ಯೋಗಿಗಳು ತಮ್ಮ ಗಳಿಕೆಯಲ್ಲಿ ಏರಿಕೆಯನ್ನು ನಿರೀಕ್ಷಿಸಬಹುದು, ಆದರೆ ವ್ಯಾಪಾರ ಮಾಲೀಕರು ಸಹ ಅನುಕೂಲಕರ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಿರಬಹುದು. ಗುಪ್ತ ವೆಚ್ಚಗಳನ್ನು ತಪ್ಪಿಸುವುದು ನಿಮ್ಮ ಹಣವನ್ನು ಸರಿಯಾದ ದಿಕ್ಕಿನಲ್ಲಿ ಹೂಡಿಕೆ ಮಾಡಲು ಮತ್ತು ಅದರಿಂದ ಲಾಭ ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ. ಆಸ್ತಿಯಲ್ಲಿ ಹೂಡಿಕೆ ಕೂಡ ಲಾಭದಾಯಕವಾಗಬಹುದು. ಮೇಷರಾಶಿಯ ಆರೋಗ್ಯ ಭವಿಷ್ಯ. ಗುರುಗ್ರಹದ ದೈವಿಕ ಹಸ್ತಕ್ಷೇಪದಿಂದ ನಿಮ್ಮ ಆರೋಗ್ಯವು ಪ್ರಯೋಜನ ಪಡೆಯುತ್ತದೆ, ಆದರೆ 12ನೇ ಮನೆಯಲ್ಲಿ ರಾಹು ಮತ್ತು 6ನೇ ಮನೆಯಲ್ಲಿ ಕೇತುಗಳ ಸ್ಥಾನವು ದೈಹಿಕ ಸಮಸ್ಯೆಗಳನ್ನು ಉಲ್ಬಣಗೊಳಿಸಬಹುದು.
ನೀವು ಸಮಸ್ಯೆಯನ್ನು ಎದುರಿಸಿದರೆ 2-3 ಬಾರಿ ತಪಾಸಣೆ ಮಾಡಿಸಿಕೊಳ್ಳಲು ಸಲಹೆ ನೀಡಲಾಗುತ್ತದೆ. ಈ ವರ್ಷ ನೀವು ಕೆಲವು ರೀತಿಯ ಸೋಂಕನ್ನು ಎದುರಿಸಬಹುದು ಮತ್ತು ಚರ್ಮದ ಅಲರ್ಜಿಯಿಂದ ತೊಂದರೆಗೊಳಗಾಗಬಹುದು. ಅನಿಯಮಿತ ರಕ್ತದೊತ್ತಡ, ಮಾನಸಿಕ ಒತ್ತಡ, ತಲೆನೋವು ಮತ್ತು ಜ್ವರದಂತಹ ಸಮಸ್ಯೆಗಳು ಸಹ ನೀವು ಎದುರಿಸಬೇಕಾದ ಸವಾಲುಗಳಾಗಿರಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.